ಸ್ತ್ರೀ ಸುದ್ದಿ ವೀಕ್ಷಕರಿಗೆ ವಂದನೆಗಳು. ಸ್ನೇಹಿತರೆ, ಕೊರೋನಾ ತಾಲ್ಲೂಕಿನಲ್ಲಿ ದಾಪುಗಾಲಿಡುತ್ತಾ ಮುನ್ನುಗ್ಗಿದೆ. ದಾಖಲೆಯ ಸಾವಿರ ಸಂಖ್ಯೆಯನ್ನು ಮೀರಿ ಬೆಳೆಯುತ್ತಿದೆ. ಯಾರ ಅಂಕೆಗೂ ಸಿಲುಕದೆ ರುದ್ರ ತಾಂಡವವಾಡುತ್ತಿದೆ. ಸ್ನೇಹಿತರೆ, ನಿಮಗೆ ತಾಲ್ಲೂಕಿನ ಪ್ರತಿ ಊರಿನ ಗ್ರಾಮದ ಕೊರೋನಾ ವಿವರವನ್ನು ನೀಡುತ್ತೇವೆ. ಪೂರ್ತ ವಿಡಿಯೋವನ್ನು ತಪ್ಪದೇ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ನಿಮ್ಮ ಸ್ನೇಹಿತರಿಗೂ ಮಾಹಿತಿಯನ್ನು ಹಂಚಿ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ಸ್ನೇಹಿತರೆ, ಇದಕ್ಕೂ ಮುನ್ನ ಕೊರೋನಾ ವಿರುದ್ಧ ಹೋರಾಡುತ್ತಿರುವ ಯೋಧರಿಗೆ, ಅವರ ರಕ್ಷಣೆಗೆ ಸಹಾಯ ಹಸ್ತ ಚಾಚಿದವರೊಬ್ಬರ ಬಗ್ಗೆ ನಿಮಗೆ ತಿಳಿಸಬೇಕಾಗಿದೆ. ವೈದ್ಯರು, ನರ್ಸುಗಳು, ಪೊಲೀಸರು, ಆಶಾ ಕಾರ್ಯಕರ್ತೆಯರ ಜೊತೆ ಪೌರ ಕಾರ್ಮಿಕರು ಈ ಮಹಾಮಾರಿಯ ವಿರುದ್ಧ ಹೋರಾಡುತ್ತಿದ್ದಾರೆ. ಸ್ವಚ್ಛತೆಗೆ ಆದ್ಯತೆ ನೀಡಿ ನಗರವನ್ನು, ಜನರನ್ನು ಕಾಯುತ್ತಿದ್ದಾರೆ. ಇಂತಹ ಯೋಧರಿಗೆ ಪುರಸಭಾ ಸದಸ್ಯರಾದ ಪದ್ಮನಾಭರವರು ನೆರವಿಗೆ ಬಂದಿದ್ದಾರೆ. ರೋಗ ಬಂದ ನಂತರ ಸಹಾಯ ಹಸ್ತ ಚಾಚುವುದು ಬೇರೆ, ಆದರೆ ರೋಗ ಬರದಂತೆ ತಡೆಗಟ್ಟಲು, ಅವರಿಗೆ ಮುನ್ನೆಚ್ಚರಿಕೆ ವಹಿಸಲು ಅಗತ್ಯವಾದ ಔಷಧಗಳನ್ನು ಉಚಿತವಾಗಿ ಡಾಕ್ಟರ್ ಮೋಹನ್ ರವರನ್ನು ಕರೆಸಿ ಅವರ ಮಾರ್ಗದರ್ಶನದಲ್ಲಿ ನೀಡಿದ್ದಾರೆ. ಪುರಸಭೆಯ ಮುಖ್ಯಾಧಿಕಾರಿಗಳಾದ ರಾಮ್ ಪ್ರಕಾಶ್, ಪದ್ಮನಾಭರ ಅವರ ಸಮಾಜಮುಖಿ ಕೆಲಸಗಳಿಗೆ ಬೆನ್ನು ತಟ್ಟಿದ್ದಾರೆ. ಅಣ್ಣ ಅಶ್ವಥ್ ನಾರಾಯಣ್ ರವರು ಮಾಜಿ ಪುರಸಭಾ ಅಧ್ಯಕ್ಷರು. ಇವರ ಹೆಸರಿನಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡಲೆಂದೇ ಕಟ್ಟಿರುವ ದಿವಂಗತ ಎನ್ಎಸ್ ಅಶ್ವಥ್ ನಾರಾಯಣ ಚಾರಿಟಬಲ್ ಟ್ರಸ್ಟ್ ಟ್ರಸ್ಟಿನ ಮುಖಾಂತರ ಈ ಸೇವಾ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಅಶ್ವಥ್ ನಾರಾಯಣ್ ರವರು ಪುರಸಭಾ ಅಧ್ಯಕ್ಷರಾಗಿದ್ದ ವೇಳೆ ನಗರಕ್ಕೆ, ಜನತೆಗೆ ಮಾಡಿದ ಸೇವೆಯನ್ನು ತಮ್ಮ ಪದ್ಮನಾಭರವರು ಮುಂದುವರಿಸಿದ್ದಾರೆ. ಸ್ನೇಹಿತರೆ, ಶಿವನು ಕೊಟ್ಟ ಸಿರಿಯ ನೀನು ಅಳುಕು ಇರದೆ ಹಂಚಿ ನೋಡು ಎಂಬ ಕವಿವಾಣಿಯಂತೆ ಪದ್ಮನಾಭರವರು ಸಮಾಜಮುಖಿ ಕೆಲಸಗಳಲ್ಲಿ ನಿರತರಾಗಿದ್ದಾರೆ. ಸ್ನೇಹಿತರೆ, ಇಂದು ನಾವು ತಾಲ್ಲೂಕಿನ ಕೊರೋನಾದ ವಿವರವನ್ನು ತಿಳಿಸುತ್ತೇವೆ. ಅದಕ್ಕೂ ಮುನ್ನ ತಾವುಗಳು ಸ್ತ್ರೀ ಸುದ್ದಿಯ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ತಾಲ್ಲೂಕಿನ ವಿವರ. ಆನೇಕಲ್ ಪಟ್ಟಣದ ವಿವರ: 86 ಸೋಂಕಿತರು, 30 ಗುಣಮುಖರಾದವರು, 3 ಸಾವು. ಅತ್ತಿಬೆಲೆ: 80 ಸೋಂಕಿತರು, 48 ಜನ ಗುಣಮುಖರಾದವರು, 3 ಸಾವು. ಬೆಳ್ಳೂರು: 8 ಜನ ಸೋಂಕಿತರು, 4 ಗುಣಮುಖರಾದವರು, 2 ಸಾವು. ಚಂದಾಪುರ: 223 ಜನ ಸೋಂಕಿತರು, 98 ಜನ ಗುಣಮುಖರಾದವರು, 3 ಸಾವು. ದೊಮಸಂದ್ರ: 51 ಜನ ಸೋಂಕಿತರು, 23 ಗುಣಮುಖರಾದವರು, 2 ಸಾವು. ಗುಡ್ಡಟ್ಟಿ: 48 ಜನ ಸೋಂಕಿತರು, 20 ಜನ ಗುಣಮುಖರಾದವರು, 2 ಸಾವು. ಆರ್ಗದ್ದೆ: 16 ಜನ ಸೋಂಕಿತರು, 7 ಜನ ಗುಣಮುಖರಾದವರು, 1 ಸಾವು. ಹೆಬ್ಬಗೋಡಿ: 212 ಜನ ಸೋಂಕಿತರು, 53 ಜನ ಗುಣಮುಖರಾದವರು, 5 ಸಾವು. ಇಂಡ್ಲವಾಡಿ: 2 ಸೋಂಕಿತರು. ಜಿಗಣಿ: 119 ಸೋಂಕಿತರು, 38 ಗುಣಮುಖರು, 4 ಜನ ಸಾವು. ಎಮ್ಎಲ್ಪುರ: 39 ಸೋಂಕಿತರು, 15 ಜನ ಗುಣಮುಖರಾದವರು, 1 ಸಾವು. ಮರಸೂರು: 97 ಜನ ಸೋಂಕಿತರು, 52 ಜನ ಗುಣಮುಖರಾದವರು, 5 ಸಾವು. ಸರ್ಜಾಪುರ: 21 ಜನ ಸೋಂಕಿತರು, 4 ಗುಣಮುಖರಾದವರು, 1 ಸಾವು. ಒಟ್ಟು 1002 ಜನ ಸೋಂಕಿತರು, 392 ಜನ ಗುಣಮುಖರಾದವರು, 32 ಜನ ಸಾವಪ್ಪಿದವರು. ಸ್ನೇಹಿತರೆ, ಕೊರೋನಾದ ಬೆಚ್ಚಿ ಬೀಳಿಸುವ ಅಂಕಿಅಂಶಗಳನ್ನು ನೋಡಿದಿರಿ. ಜಾಗೃತರಾಗದೆ ಹೋದರೆ ಅಪಾಯ ತಪ್ಪಿದ್ದಲ್ಲ. ಪೌರ ಕಾರ್ಮಿಕರು ಮತ್ತು ಕೊರೋನಾ ಬಗ್ಗೆ ಪದ್ಮನಾಭರವರು ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ. ಸರಿಲ್ಲ, ಈಗಾಗಲೇ ಕೆಲವು ದಿನಗಳಿಂದ ನಮ್ಮ ಪುರಸಭೆಯಲ್ಲೇ ಒಬ್ರು ವಾಲ್ಮೆನ್ ಇದ್ರು. ಅವ್ರಿಗೇನಾಗಿದೆ ಈ ಥರ, ಪಾಪ ಅವರು 24 ಗಂಟೆ ದುಡಿದಾರೆ ನಮ್ಮ ಪುರಸಭೆಯವರು. ಈ ಜನ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ, ಇವ್ರಿಗೆ ಬಾಯಿಲ್ಲ ಮಾತಾಡೋಕ್ಕೆ, ಎಲ್ಲೂ ಮಾತಾಡೋಕ್ಕೂ ಆಗಲ್ಲ. ಹೀಗಾಗಿ ಏನಾಗಿದೆ, ಆ ವಾಲ್ಮೆನ್ಗೆ ಪಾಸಿಟಿವ್ ಕೇಸ್ ಬಂತು. ಬಂದಾಗ ನಮ್ಮ ಆನೆಕಲ್ಲಲ್ಲಿರೋ 24 ಗಂಟೆ ನಮ್ಮ ಪುರಸಭೆಯಲ್ಲಿ ಕೆಲಸ ಮಾಡೋರಿಗೆ ನಮ್ಮ ಆನೆಕಲ್ಲಲ್ಲಿ ಬೆಡ್ ಸಿಗಲಿಲ್ಲ. ಓಡಾಡಿ ಎಲ್ಲ ಸಾಕಾಗಿ ಈಗ ಏನಾಗಿದೆ ಅಂತ ಅದು ನನಗೆ ಗೊತ್ತಿಲ್ಲ. ಈಗಾಗಲೇ ಅವರು ಮನೆಯಲ್ಲೇ ಕ್ವಾರಂಟೈನ್ ಆಗಿದ್ದಾರೆ ಅಂತ ಗೊತ್ತಾಗಿದೆ. ಆಮೇಲೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದೆ. ನಮ್ಮ ಮನೆಯಲ್ಲಿ ನನಗೆ ಯಾರೋ ಒಬ್ಬರು ಡಾಕ್ಟ್ರು ಸಜೆಸ್ಟ್ ಮಾಡಿದರು, ಈ ಥರ ಈ ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ತೊಗೊಂಡ್ರೆ ಸ್ವಲ್ಪ ನಿಮಗೆಲ್ಲ ಒಳ್ಳೆಯದಾಗುತ್ತೆ, ನೀವು ಆಚೆ ಎಲ್ಲ ಓಡಾಡ್ತೀರ ಅಂತ. ನಾನೊಬ್ಬನೇ ತೊಗೊಳ್ಳೋದು ಬೇಡ, ನಮ್ಮ ಅಣ್ಣ ಅವ್ರ ಹೆಸರಲ್ಲಿ ಟ್ರಸ್ಟ್ ಇದೆ, ಆ ಅಶ್ವಥ್ ನಾರಾಯಣ ಟ್ರಸ್ಟಿಂದ ಇದು ಒಂದು ಒಳ್ಳೆಯ ಕೆಲಸ, ನಮ್ಮ ಪುರಸಭೆ ನೌಕರಿಗೆಲ್ಲ ಕೊಡೋಣ ಅಂದ್ಬಿಟ್ಟು ನಮ್ಮ ಟ್ರಸ್ಟಿಂದ ನಾವೇ ಪರ್ಚೇಸ್ ಮಾಡಿ ಇದನ್ನೆಲ್ಲ ನಾವು ಉಚಿತವಾಗಿ ನಾವೆಲ್ಲ ವರ್ಕರ್ಸ್ ಕೊಡೋಣ ಅಂತ ತೀರ್ಮಾನ ಮಾಡಿದ್ರಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ನನ್ನ ಮನಸ್ಸಲ್ಲಿರೋದು, ಯಾರ ಬಡವ್ರಿಗೆ ಉಚಿತವಾಗಿ ಮಕ್ಕಳಿಗೆ ಫೀಸ್ ಕಟ್ಟೋದಾಗ್ಬೋದು ಸ್ಕೂಲ್ ಮಕ್ಕಳಿಗೆ, ಇದನ್ನೆಲ್ಲ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಜೊತೆಗೆ ಈ ಕೋವಿಡ್ ಇದರಲ್ಲಿ ಏನಂದರೆ ಫಸ್ಟ್ ಮೊದಲಿಗೆ ಧೈರ್ಯ ಇರಬೇಕು. ಧೈರ್ಯ ಇದ್ದರೆ 50% ಕಾಯಿಲೆ ವಾಸಿ ಆಗ್ತೈತೆ. ಈಗೇನಾಗಿದೆ, ನಿನ್ನೆ ಒಬ್ಬರು ನಾನು ವಾರ್ಡಲ್ಲಿ ನೋಡಿದೆ, ಆ ಪಾಸಿಟಿವ್ ಬಂದಿದ್ದೆ, ಅವರು ಮನೆ ಒಳಗೆ ಬೀಗ ಹಾಕ್ಕೊಂಡು ಯಾರು ಫೋನು ರಿಸೀವ್ ಮಾಡದೆ ಕುತ್ಕೊಂಡ್ಬಿಟ್ಟಿದ್ರು. ಮತ್ತೆ ಅವ್ರಿಗೆ ನಾನೇ ಹೋಗಿ ಫೋನ್ ಮಾಡಿ ಮಾತಾಡಿ ಅವ್ರು ಸ್ವಲ್ಪ ಧೈರ್ಯ ಹೇಳಿ ಅವ್ರನ್ನ ಕರೆದು ಆಂಬ್ಯುಲೆನ್ಸ್ ಹತ್ತಿ ಇದು ಮಾಡಿದೆ. ಈ ಧೈರ್ಯ ಇದ್ದರೆ ಆರಾಮಾಗಿ ವಾಸೆ ಮೇಲೆ ಮಾಡ್ಬೋದು. ಏನಂದರೆ 60 ವರ್ಷ ಆದಮೇಲೆ ಸ್ವಲ್ಪ ಉಸಿರಾಟಕ್ಕೆ ಏನಾದರೂ ಪ್ರಾಬ್ಲಮ್ ಆದರೆ ಅವ್ರಿಗೆ ಕಷ್ಟ ಆಗುತ್ತೆ. ಬಟ್ ಇಲ್ಲಿ ನಮ್ಮ ವರ್ಕರ್ಸ್ ಏನಂದರೆ ಇವರು ತುಂಬ ಗಟ್ಟಿಮುಟ್ಟಿಯಾಗಿದ್ದಾರೆ, ಗಟ್ಟಿಮುಟ್ಟಾಗಂತೂ ಇದ್ದಾರೆ. ನಮ್ಮ ಪೌರ ಕಾರ್ಮಿಕರಿಗೆ ಸಂದೇಶ ಕೊಡೋ ಅಷ್ಟು ದೊಡ್ಡವನಲ್ಲ. ಪಾಪ ಅವರು 15-20 ವರ್ಷದಿಂದ ಅಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಪುರಸಭೆ ಪೌರಾಡಳಿತ ಇದನ್ನೆಲ್ಲ ಗುರುತಿಸಿ ಅವ್ರಿಗೆಲ್ಲ ಇದು ಕೆಲಸನ ಕಾಯಂ ಮಾಡಲಿ ಅಂತ ನಾನು ಕೇಳ್ಕೊತೇನೆ. ನಮ್ಮ ಆನೇಕಲ್ನ ನಗರವನ್ನು ಕಾಯ್ತಾ ಇರ್ತಕ್ಕಂಥ ದೇವರುಗಳು ನೀವು,
ಅದನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಪ್ರತಿದಿನ ನೀವು ಕ್ಲೀನ್ ಮಾಡ್ತೀರಾ ಇಡೀ ಆನೇಕಲ್ ನಗರನ. ಇನ್ನೂ ಇಷ್ಟೊತ್ತಿಗೆ ಇನ್ನೂ ಈ ಮಹಾಮಾರಿ ಇನ್ನೂ ಹಬ್ಬಿ ನಮ್ಮ ಇಡೀ ಆನೇಕಲ್ ನಗರವನ್ನೇ ಹೆಚ್ಚಿನ ರೀತಿಯಲ್ಲಿ ತೊಂದರೆ ಮಾಡ್ತಾ ಇತ್ತು ಅಂತ ನನಗನ್ಸುತ್ತೆ. ಎರಡು ಥರದ ಔಷಧಿ ಕೊಟ್ಟಿದ್ದಾರೆ. ಈ ಒಂದು ಬಾಟ್ಲಿನಲ್ಲಿ ಇದರಲ್ಲಿ ಮೂರು ಔಷಧಿಗಳು, ಮುಖ್ಯ ಮೂರು ಔಷಧಿಗಳಿದೆ. ಒಂದು ವಿಟಮಿನ್ ಸಿ ಅಂತ, ಅದು ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೆ ಮುಖ್ಯವಾಗಿ ಬೇಕಾದಂಥ ಒಂದು ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ ಔಷಧಿ ಇರುತ್ತೆ. ಅದು ಸಾಮಾನ್ಯವಾಗಿ ಈ ಮೂಸಂಬಿ, ನಿಂಬೆಹಣ್ಣು ಈ ಹಣ್ಣುಗಳಲ್ಲಿ ಇಂದ ತೆಗೆದು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಕೊಟ್ಟಿರ್ತಾರೆ. ಅದು ನಮ್ಮ ದೇಹದ ಜೀವಕೋಶಗಳು ಚೆನ್ನಾಗಿ ಕಾರ್ಯ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿಯಲ್ಲಿ ಆ ವೈರಸ್ನ ಓಡಿಸೋದಕ್ಕೆ, ವೈರಸ್ ಮೇಲೆ ಪ್ರತಿ ಅಟ್ಯಾಕ್ ಮಾಡೋದಕ್ಕೆ, ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಅಂತ ನಾವು ಏನು ಕರಿತೀವಿ ಅದು ಬೆಳೆಯೋದಕ್ಕೆ ಇದು ಸಹಕಾರಿಯಾಗುತ್ತೆ. ವಿಟಮಿನ್ ಡಿ ತ್ರೀ ಅಂತ ಇನ್ನೊಂದಿದೆ. ಆ ವಿಟಮಿನ್ ಡಿ ತ್ರೀ ಅನ್ನೋದು ನಮ್ಮ ಮೂಳೆಗಳು ಗಟ್ಟಿಯಾಗೋದಕ್ಕೆ, ಗೊತ್ತಾಯ್ತಾ, ನಮ್ಮ ದೇಹದ ಅಂಗಾಂಗಗಳು ಸ್ನಾಯುಗಳು ಗಟ್ಟಿಯಾಗೋದಕ್ಕೆ ಬೇಕಾದಂಥ ಒಂದು ಔಷಧಿ ಅದು. ಇನ್ನೊಂದು ಜಿಂಕ್ ಇದೆ. ಜಿಂಕ್ ನಮ್ಮ ಎಲ್ಲ ಜೀವಕೋಶಗಳು ಚಟುವಟಿಕೆಯಿಂದ ಇರಲಿಕ್ಕಂತ ಬೇಕಾದಂಥ ನ್ಯೂಟ್ರಿಯೆಂಟ್ ಅದು. ಆ ಮೂರನ್ನು ಸೇರಿಸಿ ಕೊಟ್ಟಿರೋದ್ರಿಂದ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಈ ಎಂಥ ವೈರಾಣು ಬಂದರೂ ಅದನ್ನು ಎದುರಿಸೋ ಶಕ್ತಿ ನಮಗೆ ಕೊಡುತ್ತೆ. ನಮಗೆ ಈಗ ಸಾಯ್ತಾ ಇರೋದು ವೈರಾಣುವಿನ ಕಾಯಿಲೆಯಿಂದಲ್ಲ, ನಮಗೆ ರೋಗ ನಿರೋಧಕ ಶಕ್ತಿ ಇಲ್ಲದೇ ಇರೋರು ಸಾಯ್ತಾ ಇದ್ದಾರಷ್ಟೇ. ರೋಗ ನಿರೋಧಕ ಶಕ್ತಿ ಇರೋರು ಕಾಯಿಲೆ ಬಂದಿದ್ದು ಗೊತ್ತಾಗಿಲ್ಲ, ಅವ್ರಿಗೆ ಹೋಗಿದ್ದು ಗೊತ್ತಾಗಿಲ್ಲ. ಎಷ್ಟೋ ಜನಕ್ಕೆ ಪಾಸಿಟಿವ್ ಇರುತ್ತೆ, ಆದರೆ ಅವ್ರಿಗೆ ಬಂದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ. ಹಾಗಾಗಿ ಇದನ್ನು ನಾವು ಉಪಯೋಗಿಸೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಬೆಳೆಸ್ಕೋಬೋದು. ಅದರ ಜೊತೆಗೇ ನಾವು ಈ ಮಾಸ್ಕ್ ಧರಿಸ್ಕೊಳ್ಳೋದು, ಅಂತರ ಕಾಯ್ದುಕೊಳ್ಳೋದು, ಶುಚಿತ್ವ ಮೇಂಟೈನ್ ಮಾಡೋದು ಇವಿಷ್ಟು ಇದ್ದರೆ ಖಂಡಿತವಾಗಲೂ ನಾವು ಈ ರೋಗನ ಆದಷ್ಟು ಬೇಗ ನಮ್ಮ ದೇಶದಿಂದ ಓಡಿಸ್ಬೋದು. ಈ ಒಂದು ಇದು ಇದರಲ್ಲಿ ಕೊಲೆಸ್ಟ್ರಾಲ್ ಅಂತ ಒಂದು ಪದಾರ್ಥವನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಫ್ಯಾಟ್, ಅದು ಕೊಬ್ಬು, ಅದು ಕೊಬ್ಬಿನ ಅಂಶ, ಅದು ಹೋಗಿ ನಮ್ಮ ರಕ್ತನಾಳಗಳಲ್ಲಿ ಸೇರಿಕೊಂಡಾಗ ರಕ್ತ ಪರಿಚಲನೆ ಕಮ್ಮಿ ಆಗುತ್ತೆ. ಅದೇ ರೀತಿ ಹಾರ್ಟ್ನ ರಕ್ತನಾಳಗಳು ಸೇರಿಕೊಂಡಾಗ ಅಲ್ಲಿ ರಕ್ತ ಪರಿಚಲನೆ ಕಮ್ಮಿ ಆಗುತ್ತೆ. ಅದನ್ನು ಕಮ್ಮಿ ಮಾಡೋದಕ್ಕೆ ಮತ್ತು ವಿಷವಸ್ತುಗಳನ್ನು ತೆಗೆಯೋದಕ್ಕೆ ಫ್ರೀ ರೆಡಿಕಲ್ಸ್ ಅಂತ ನಾವು ಹೇಳ್ತೀವಿ, ಅದು ವಿಷವಸ್ತುಗಳ ಪರಿಚಲನೆ ಆಗ್ತಾ ಇರುತ್ತೆ ರಕ್ತದಲ್ಲಿ, ಅದನ್ನೆಲ್ಲ ತೆಗೆಯೋದಕ್ಕೆ ಬೇಕಾದಂಥ ಇದೊಂದು ಮಾತ್ರೆ ಇದು. ಅದನ್ನು ಉಪಯೋಗಿಸೋದ್ರಿಂದ ಖಂಡಿತವಾಗ್ಲೂ ನಾವು ನಮ್ಮ ಅಲ್ಲಿರೋ ವಿಷವಸ್ತುವನ್ನು ತೆಗಿಬೋದು, ರಕ್ತನಾಳಗಳನ್ನ ಶುದ್ಧಿಗೊಳಿಸ್ಕೊಳ್ಬೋದು. ಆಮೇಲೆ ನಾವು ರೋಗ ನಿರೋಧಕ ಶಕ್ತಿ ತಾನೇ ತಾನಾಗಿ ಉತ್ಪತ್ತಿಯಾಗಿ ನಾವು ಈ ಕಾಯಿಲೆಯನ್ನು ಸಮರ್ಥವಾಗಿ ಎದುರಿಸಬಹುದು ಅಂತ ನನ್ನ ಅಭಿಪ್ರಾಯ. ಸ್ನೇಹಿತರೆ, ಮುನ್ನೆಚ್ಚರಿಕೆ ವಹಿಸುವುದೇ ಕೊರೋನಾಕ್ಕೆ ಮದ್ದಾಗಿದೆ. ತಾವುಗಳು ಮುನ್ನೆಚ್ಚರಿಕೆ ವಹಿಸುವರೆಂದು ಸ್ತ್ರೀ ಸುದ್ದಿ ವಾಹಿನಿ ಆಶಿಸುತ್ತದೆ. ವಂದನೆಗಳು.